ನಾನು ಬೇರೆಯವರಾದ್ರೆ ಪ್ರಶ್ನೆ ಕೇಳ್ತಿರಲ್ಲ, ಬಾಗೂರ್ ಮಂಜೇಗೌಡರ ಕಾರಣ ಕೇಳ್ತಾ ಇದ್ದೀನಿ. ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯನವರ ಹತ್ರ ಹಠ ಮಾಡಿ 10,000 ಕೋಟಿಗೂ ಅಧಿಕ ವೇತನ ಆಯೋಗ ಜಾರಿ ಆಗಲಿಕ್ಕೆ ಹೊರೆಯಾದ್ರೂ ಕೂಡ ಜಾರಿ ಆಗಲಿಕ್ಕೆ ಕಾರಣ ಆದವರು ನೀವು. ಹೌದು, ಮುಂದೆ ಕೂತಿದ್ದೀರಿ. ಹಣಕಾಸಿನ ಸನ್ನಿವೇಶ ಏನು ಎತ್ತ ಅಂತ ಏಟು ಜಡ್ ಗೊತ್ತು ನಿಮಗೆ. ನಿಮ್ಮ ಯೋಜನೆಗಳಿಂದ ಈ ಭಾಗ್ಯಗಳಿಂದ ಇವೆಲ್ಲದರಿಂದ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗ್ತಿದೆ, ಡೆವಲಪ್ಮೆಂಟ್ ಮಾಡಕ ಆಗ್ತಾ ಇಲ್ಲ ಅಂತ. ಹೌದು, ಈಗ ಇಡೀ ರಾಷ್ಟ್ರದಲ್ಲಿ 30 ರಾಜ್ಯಗಳ ಪೇ ಕಮಿಷನ್ ವರದಿಯನ್ನು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಏನು ಸರ್ಕಾರಿ ನೌಕರರಿಂದ 6 ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರು ಅವರಿಗೆ ಕೊಡತಕ್ಕಂತ ಸಂಬಳ ಎಲ್ಲಾ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ಅತ್ಯಂತ ಕಡಿಮೆ ಸಂಬಳ ಇತ್ತು. ನಮ್ಮ ನೌಕರರು ಅಗಲಿರಲು ಸಾರ್ವಜನಿಕ ಕೆಲಸವನ್ನ ಮಾಡಬೇಕು. ಈ ಸರ್ಕಾರದ ಎಲ್ಲಾ ಕೆಲಸಗಳನ್ನು ನೌಕರ ಸಮುದಾಯ, ಈ ಒಂದು ಟೀಚರ್ ಸ್ಕೂಲಲ್ಲಿ ಟೀಚರ್ ಇದ್ದರು ಟೀಚರ್ ಕೆಲಸ ಮಾಡಬೇಕು, ವಿಧಾನಸೌಧದಲ್ಲಿ ಕ್ಲರ್ಕ್ ಇದ್ದರೆ ಅವನು ಆಫೀಸ್ ಕೆಲಸಗಳು ಮಾಡಬೇಕು, ಇಂಜಿನಿಯರ್ಗಳು ಇಂಜಿನಿಯರ್ ಕೆಲಸಗಳು ಮಾಡಬೇಕು, ಇವರೆಲ್ಲ ಕೆಲಸಗಳನ್ನು 24 hours ಕೆಲಸಗಳು ಮಾಡಬೇಕಾದ್ರೆ ಈ ಸಂಬಳದ ತಗೊಂಡು ಅವರ ಜೀವನದ ಫ್ಯಾಮಿಲಿ ಅವರ ಒಂದು ಸಂಸಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲದಂಥ ಸಂಬಳ ಇದ್ದಾಗ ಅವರು ಎಷ್ಟು ಮಟ್ಟಿಗೆ ಸರ್ಕಾರದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಎಲ್ಲ ಸರ್ಕಾರಿ ನೌಕರರಿಗೂ ಎಲ್ಲ ರಾಜ್ಯದಲ್ಲಿ ಏನು ಕೊಡ್ತಾರೆ ಅದು ಸಮಾನಾಂತರ ವೇತನವನ್ನು ನಮ್ಮ ಸರ್ಕಾರಿ ನೌಕರರಿಗೆ ಕೊಟ್ಟರೆ ಅಭಿವೃದ್ಧಿಯತ್ತ ಅವರು ಗಮನ ಹರಿಸ್ತಾರೆ, ಅಭಿವೃದ್ಧಿ ಸುಸೂತ್ರವಾಗಿ ನಡೆಯುತ್ತೆ, ಅಭಿವೃದ್ಧಿ ಕೆಲಸ ವೇಗವಾಗಿ ಸಾಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಅವತ್ತು ಮುಖ್ಯಮಂತ್ರಿಗಳಿಂದ ಸನ್ಮಾನ ಸಿದ್ದರಾಮಯ್ಯನವರನ್ನು ಮನವೊಲಿಸಿದಾಗ ಅವರು ಇದನ್ನು ನಿಜವಾಗಲೂ ಸಹ ಸರ್ಕಾರಿ ನೌಕರರಿಗೆ ಕಡಿಮೆ ಇದೆ ಅಂತೇಳಿ ಮನಗಂಡು ಏನು ಕೆಆರ್ ಶ್ರೀನಿವಾಸಮೂರ್ತಿಯವರು ಆರನೇ ವೇತನ ಆಯೋಗದ ಅಧ್ಯಕ್ಷರಾಗಿದ್ದರು, ಅವರ ಅಧ್ಯಕ್ಷತೆಯಲ್ಲಿ ಏನು ವರದಿಯನ್ನು ಕೊಟ್ಟರು, ಏನು 30% ವೇತನವನ್ನು ಹೆಚ್ಚಳ ಮಾಡಿ ಅದನ್ನು ಯಥಾವತ್ತಾಗಿ ಸಿದ್ದರಾಮಯ್ಯನವರು ನಮ್ಮ ನೌಕರರ ಮೇಲೆ ಇಟ್ಟಂಥ ಪ್ರೀತಿಯಿಂದ ಅವತ್ತು 30% ವೇತನವನ್ನು ಯಥಾವತ್ತಾಗಿ ಕೊಟ್ಟರು. ಏಕೆಂದರೆ ನಮ್ಮ ನೌಕರ ಸಮುದಾಯದಲ್ಲಿ ಇತ್ತು ಸಿದ್ದರಾಮಯ್ಯನವರು ಕೊಡಲ್ಲ ಅವ್ರು ನೌಕರ ವಿರೋಧಿ ಅಂತೇಳಿ, ನಿಜವಾಗಲೂ ಸಹ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ ನೌಕರರ ಮೇಲೆ ಇರತಕ್ಕಂಥ ಪ್ರೀತಿ ಬೇರೆ ಯಾರಿಗೂ ಇದ್ದಂಗಿಲ್ಲ. ಅವರು ನಮ್ಮ ಅವರು ಖಡಕ್ ಇರಬಹುದು ಅಡ್ಮಿನಿಸ್ಟ್ರೇಷನ್ನು ಮತ್ತು ಫೈನಾನ್ಸ್ ವಿಚಾರದಲ್ಲಿ ಪಕ್ಕ ಇರಬಹುದು, ಆದರೆ ನೌಕರರ ಬಗ್ಗೆ ಬಹಳ ಪ್ರೀತಿ ಇದೆ, ಅದನ್ನ ಕಂಡೇ ಅವರು 30% ಸಂಬಳನ ಕೊಟ್ಟಿದ್ದು. ಓಕೆ, ಸರ್ಕಾರಿ ನೌಕರರಿಗೆ 30% ವೇತನ ಸಂಬಂಧಪಟ್ಟಾಗೆ ಜಾಸ್ತಿ ಮಾಡಿದರೆ ಅನುಕೂಲ ಮಾಡಿಕೊಟ್ಟವ್ರೆ, ಈ ಯೋಜನೆಗಳಿಂದ ಟಾರ್ ಹಾಕಕ್ಕೆ ಮೋರಿ ಮಾಡಕ್ಕೆ ಬೇರೆ ಬೇರೆದಕ್ಕೆ ಕಾಸಿಲ್ಲ ಅಂತಾರೆ, ಬ್ಯಾಲೆನ್ಸ್ ಮಾಡಬಹುದಾ ನೆಕ್ಸ್ಟ್ ಹೋಗ್ತಾ ಹೋಗ್ತಾ? 100% ಆಗುತ್ತಾ? 100% ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈಗಿಂದ 3 ತಿಂಗಳಾಗಿದೆ, ಈ ಒಂದು ಫೈನಾನ್ಸ್ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಇದನ್ನು ಒಂದು 6 ತಿಂಗಳಲ್ಲಿ ಇದನ್ನೆಲ್ಲ ಒಂದು ಬದಲಾವಣೆ ಮಾಡ್ತಾರೆ. ಅವರಿಗೆ ಲೆಕ್ಕಾಚಾರದ ಬಗ್ಗೆ ಯಾರೂ ಹೇಳಂಗಿಲ್ಲ, ಯಾಕೆಂದರೆ 14 ಸಾರಿ ಅವರು ಆರ್ಥಿಕ ಸಚಿವರ ಆರ್ಥಿಕ ಬಜೆಟನ್ನು ಈ ರಾಜ್ಯದ ಮಂಡಿಸಿದ್ದಾರೆ. ಅವರಿಗೆ ಎಲ್ಲಿ ಹಣವನ್ನು ಶೇಖರಣೆ ಮಾಡಬೇಕು, ಎಲ್ಲಿ ಯಾವುದು ಡೆವಲಪ್ಮೆಂಟ್ಗೆ ಕುಂಠಿತವಾಗಿದ್ದಂಗೆ ಎಲ್ಲಿ ಹಣವನ್ನು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯನವರು 100% ಇದನ್ನು ಸಮತೋಲನವಾಗಿ ನಡೆಸ್ಕೊಂಡು ಆ ಒಂದು ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ.